ನಾಡಿನೆಲ್ಲೆಡೆ ಇವತ್ತು ವಿಜಯದಶಮಿಯ ಸಂಭ್ರಮ ಮನೆ ಮಾಡಿದೆ. ಅದರಲ್ಲೂ ಕೂಡ ಮೈಸೂರಿನಲ್ಲಿ ಇವತ್ತು ದಸರಾ ಮಹೋತ್ಸವಕ್ಕೆ ಇವತ್ತು ತೆರೆ ಬೀಳುತ್ತೆ. ಸೊ ವಿಶ್ವವಿಖ್ಯಾತ ಜಂಬೂ ಸವಾರಿಗೆ ಕ್ಷಣಗಣನೆ ಆರಂಭ ಆಗಿದೆ. ಅರಮನೆಯಲ್ಲಿ ಮುಂಜಾನೆಯಿಂದಲೇ ಪೂಜಾ ಕೈಂಕರ್ಯಗಳು ಕೂಡ ಆರಂಭ ಆಗಿದೆ. ಇವತ್ತು ಸಂಜೆ 5:15ಕ್ಕೆ ಅಂಬಾರಿಗೆ ಪುಷ್ಪಾರ್ಚನೆಯನ್ನ ನೆರವೇರಿಸಲಾಗುತ್ತೆ. ಸೊ ಗಜಪಡೆ ಕೂಡ ಹೇಗೆ ಸಿದ್ಧ ಆಗ್ತಾ ಇದೆ, ಇವತ್ತಿನ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಅನ್ನುವಂಥದ್ದು ಕೂಡ ಗಮನಿಸ್ತಾ ಇದ್ದೀರಾ. ಸಂಜೆ 4:36 ರಿಂದ 4:46 ಒಳಗೆ ನಂದಿ ಪೂಜೆಯನ್ನು ನೆರವೇರಿಸ್ತಾರೆ. ಅದಾದ ಬಳಿಕ ಸ್ತಬ್ಧ ಚಿತ್ರಗಳ ಮೆರವಣಿಗೆ ಆಗುತ್ತೆ. ಮಧ್ಯಾಹ್ನ 2 ಗಂಟೆ ಬಳಿಕ ಅಂಬಾರಿ ಕಟ್ಟುವಂಥ ಕಾರ್ಯಕ್ಕೆ ಮುಂದಾಗ್ತಾರೆ. ಮೈಸೂರು ದಸರಾ ಜಂಬೂ ಸವಾರಿಗೆ ಕ್ಷಣಗಣನೆ ಆರಂಭ ಆಗ್ತಾ ಇದೆ. ಗಜಪಡೆ ನವವಧುವಿನಂತೆ ಸಿಂಗಾರಗೊಳ್ತಾ ಇದೆ. ದೃಶ್ಯದಲ್ಲಿ ನಾನೀಗ ತೋರಿಸ್ತಾ ಇದ್ದೇನೆ. ಈಗಾಗಲೇ ಎಲ್ಲಾ ಆನೆಗಳಿಗೂ ಅಂದ್ರೆ ಜಂಬೂ ಸವಾರಿಯಲ್ಲಿ ಭಾಗಿಯಾಗ್ತಾ ಇರುವಂತ 8 ಆನೆಗಳ ತಂಡ ಏನಿದೆ, ಈ ಎಲ್ಲಾ ಆನೆಗಳಿಗೂ ಕಲಾವಿದರ ತಂಡದಿಂದ ಚಿತ್ತಾರವನ್ನ ಮೂಡಿಸೋ ಮೂಲಕ ವಿಶೇಷವಾಗಿ ನಮ್ಮ ಗಜಪಡೆಯನ್ನ ಈ ಬಾರಿ ಅಲಂಕಾರವನ್ನ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ಸಹ ಇದೇ ರೀತಿಯಾದಂತಹ ಅಲಂಕಾರಗಳು ಇರ್ತಾ ಇತ್ತು. ಈ ವರ್ಷ ಸಹ ಸಾಂಪ್ರದಾಯಿಕವಾಗಿ ಈ ಎಲ್ಲಾ ಅಲಂಕಾರಗಳನ್ನ ಮಾಡಿರುವಂತದ್ದು ಗಜಪಡೆಯನ್ನ ಅಂದ್ರೆ ಸದ್ಯ ದೃಶ್ಯದಲ್ಲಿ ಗಮನಿಸ್ತಾ ಇರುವಂತಹ ಆನೆಯನ್ನ ನೋಡಿದ್ರೆ ಗೊತ್ತಾಗುತ್ತೆ, ಅತ್ಯಾಕರ್ಷಣೀಯವಾಗಿ ಆನೆಯನ್ನ ಈಗಾಗಲೇ 6 ಜನರ ತಂಡ ಈ ಒಂದು ಕಾರ್ಯವನ್ನ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ನಾಗಲಿಂಗಪ್ಪ ಮತ್ತು ತಂಡ, ಪ್ರತಿ ವರ್ಷ ಸಹ ಈ ಒಂದು ತಂಡ ಏನಿದೆ ಗಜಪಡೆಯನ್ನ ಸಿಂಗಾರಗೊಳಿಸುವಂತ ಕೆಲಸಕ್ಕೆ ಮುಂದಾಗುತ್ತೆ. ಅದರಂತೆ ಈ ಬಾರಿ ಸಹ ಆಗಿರುವಂತದ್ದು. ಈ ಒಂದು ಆನೆಯನ್ನ ಗಮನಿಸೋದಾದ್ರೆ ಪ್ರಮುಖವಾಗಿ ಸಾಂಪ್ರದಾಯಿಕವಾಗಿ ಸೊಂಡಲಿನ ಮೇಲ್ಭಾಗದಲ್ಲಿ ಗಂಡ ಬೇರುಂಡ ಚಿತ್ರವನ್ನ ಮೂಡಿಸಿರುವಂತದ್ದು. ಇದು ಮೈಸೂರು ರಾಜಮನೆತನ ಇರ್ಬೋದು, ಜೊತೆಗೆ ಸರ್ಕಾರ ಸೇರಿದಂತೆ ಲಾಂಛನ ಆಗಿರುವಂತಹ ಹಿನ್ನೆಲೆಯಲ್ಲಿ, ಕರ್ನಾಟಕ ಸರ್ಕಾರದ ಲಾಂಛನವೂ ಆಗಿರುವಂತಹ ಹಿನ್ನೆಲೆಯಲ್ಲಿ ಗಂಡ ಬೇರುಂಡ ಚಿತ್ರವನ್ನ ಸಾಂಪ್ರದಾಯಿಕವಾಗಿ ಮಾಡಲಾಗುತ್ತೆ. ಇನ್ನು ಅದರ ಜೊತೆಗೆ ಅಂಕಚಕ್ರವನ್ನ ಮೂಡಿಸಲಾಗುತ್ತೆ. ದಂತದ ಮೇಲೆ ಗಿಳಿ, ಜೊತೆಗೆ ಕಾಲುಗಳ ಮೇಲೆ ಹೂವಿನ ಬಳ್ಳಿಯನ್ನ ಅಲಂಕಾರವನ್ನ ಮಾಡಿ ಆನೆಗಳು ಅತ್ಯಾಕರ್ಷಣೀಯವಾಗಿ ಕಾಣುವಂತ ಸಿದ್ಧತೆಯನ್ನ ಈಗಾಗಲೇ ಈ ಒಂದು ಕಲಾವಿದರ ತಂಡ ಮಾಡಿದೆ. ಜೊತೆಗೆ ಈಗ ನನ್ನೊಟ್ಟಿಗೆ ಕಲಾವಿದರ ತಂಡದ ಮುಖ್ಯಸ್ಥರಾಗಿರುವಂತ ನಾಗಲಿಂಗಪ್ಪ ಅವರಿದ್ದಾರೆ, ಅವ್ರನ್ನ ನಾನು ಮಾತನಾಡಿಸ್ತೇನೆ. ಸರಿಗ, ಇದರ ವಿಶೇಷತೆ ಏನ್ ಸರ್, ಈಗ ಚಿತ್ರವನ್ನು ಮೂಡಿಸಿದ್ರಿ, ವಿಶೇಷತೆ ಏನ್ ಸರ್? ವಿಶೇಷತೆ ಅಂದ್ರೆ ನಾವು ಪ್ರತಿ ವರ್ಷ ಏನು ಸಂಪ್ರದಾಯವಾಗಿ ಏನು ಆನೆಗಳ ಮೇಲೆ ಚಿತ್ತಾರ ಮತ್ತು ಜಂಬೂ ಸವಾರಿ ಪಾಲ್ಗೊಳ್ಳುವಂತ ಒಂದು ವಿಶೇಷತೆ ಮೆರುಗು ಚೆನ್ನಾಗಿ ಕಾಣಲಿ ಅನ್ನೋ ಉದ್ದೇಶದಿಂದ ನಾವು ಈಗಾಗಲೇ ಇವತ್ತು ಬೆಳಗಿನ ಜಾವ 3 ಗಂಟೆಯಿಂದ ಎಲ್ಲ ಆನೆಗಳಿಗೂ ಒಂದು ಅಲಂಕಾರ ಮಾಡುವಂತ ಕೆಲಸದಲ್ಲಿ ತೊಡಗಿದ್ದೇವೆ. ಈಗಾಗಲೇ 2-3 ಆನೆಗಳು ಅಲಂಕಾರ ಆಗಿದೆ. ಪ್ರತಿ ವರ್ಷ ಮಾಡಿದಂಥ ಈ ಗಂಡು ಬೆರಣು ಚಿತ್ರ ಆಗಿರ್ಬೋದು, ಆಮೇಲೆ ಹಣೆ ಮೇಲೆ ನಾಮಚಿತ್ರ ಆಗಿರ್ಬೋದು, ಕಿವಿಗಳಿಗೆ ಶಂಖಚಕ್ರ ಮತ್ತೆಲ್ಲ ಕಾಲುಗಳು ಮತ್ತು ಬಾಲುಗಳಿಗೆ ಒಂದು ಎಲೆ ಹೂ ಬಳ್ಳಿಗಳಿಂದ ಹೆಚ್ಚಿನ ವಿನ್ಯಾಸ ಮತ್ತು ಚಿತ್ರ ವಿನ್ಯಾಸಗಳನ್ನು ಬರಿತಾ ಇದೆ ಸರ್. ಸರ್, ಅಂದರೆ ಕಳೆದ 8 ವರ್ಷದಿಂದ ಈ ಒಂದು ಕಾರ್ಯದಲ್ಲಿ ಭಾಗಿಯಾಗ್ತೀರಿ? ಹೇಗೆ? ಈಗ 16 ವರ್ಷದಿಂದ ನಾನು ಈ ಒಂದು ಚಿತ್ರ ವಿನ್ಯಾಸ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೀನಿ ಸರ್. ಈಗ ಸರ್, ಕ್ಯಾಪ್ಟನ್ ಅಭಿಮನ್ಯುಗೆ ಯಾವಾಗ ಬಣ್ಣವನ್ನು ಬಳಿಯುವಂಥದ್ದು, ಹೇಗೆ? ಈಗ 9:30 ಅದು ತಿಂಡಿ ಆದ ತಕ್ಷಣ ಶುರು ಮಾಡ್ತೀವಿಲ್ಲ, ಸ್ನಾನ ಅದಕ್ಕೆ ಸ್ನಾನ ಆಗಬೇಕು. ಅದಾದಮೇಲೆ ವಿಷ್ಣು ಇವೆಲ್ಲ ಆನೆಕ್ಕಿಂತ ಸ್ವಲ್ಪ ವಿಶೇಷವಾಗಿ ಅದರದ್ದು ಇದೇ ಚಿತ್ರ ಇದ್ದರೂ ಸಹಿತ ಹೆಚ್ಚಿನ ವಿನ್ಯಾಸಗಳನ್ನ ಅಲ್ಲಿ ಮೂಡಿಸುವಂಥ ಕೆಲಸವನ್ನು ಮಾಡ್ತೀವಿ. ಅಂದರೆ ಎಲ್ಲ ಆನೆಗಳಿಗೂ ಒಂದೇ ರೀತಿ ಚಿತ್ರ ಆದರೂ ಸಹ ಸ್ವಲ್ಪ ಅಭಿಮನ್ಯನ್ನು ಡಿಫ್ರೆಂಟ್ ಆಗಿ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀರಿ? ಹೌದೌದು, ಹೆಚ್ಚಿನ ವಿನ್ಯಾಸ, ಹೆಚ್ಚಿನ ಅದಕ್ಕೆ ಮೆರುಗು ಬರುವಂಥ ಒಂದು ಕೆಲಸವನ್ನು ಮಾಡ್ತೀವಿ. ಎಷ್ಟು ತಿಳಿಯುತ್ತೆ ಸರ್? ಅದು ಹೆಚ್ಚು ಕಡಿಮೆ ಒಂದು 2-2.5 ಗಂಟೆ ಬೇಕಾಗುತ್ತೆ. ನಾವು 6 ಜನ ಇದ್ದೀವಿ, ನಾನು ಮತ್ತೆ ಅರುಣ, ನಾರಾಯಣ ಅಂತ, ಮಧು ಮತ್ತೆ ಮನೀಶ್ ಅಂತ, ಎಲ್ಲ ನಮ್ಮ ತಂಡದ ಜೊತೆ ಎಲ್ಲ ಕೆಲಸ.